ದಾವಣಗೆರೆ ನಗರದ ಎಸ್ಸಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರ ಸಂಘ ರಾಜ್ಯ ಘಟಕ ದಾವಣಗೆರೆ ವತಿಯಿಂದ ಅತಿಥಿ ಶಿಕ್ಷಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಪರಿಶಿಷ್ಟ ಜಾತಿ ಹಣಜಿ ದಾವಣಗೆರೆ ತಾಲೂಕು ಜಿಲ್ಲೆ ಇಲ್ಲಿ 10/6/2017 ಸದರಿ ದಿನಾಂಕದವರೆಗೆ ಅತಿಥಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಕನ್ನಡ ಅತಿಥಿ ಶಿಕ್ಷಕರಾದ ನಿಂಗಪ್ಪ ಬಿ, ಆಂಗ್ಲ ಭಾಷಾ ಶಿಕ್ಷಕರಾದ ದೊಡ್ಡಪ್ಪ ಆರ್, ಹಿಂದಿ ಭಾಷಾ ಶಿಕ್ಷಕರು ಆದಂತಹ ಗಂಗಾಧರ್ ಬಿ ಎಲ್ ಹಾಗೂ ಗಣಿತ ಶಿಕ್ಷಕರು ಆದಂತಹ ವೀರೇಂದ್ರ ಪಾಟೀಲ್ ಜಿ, ಇವರು ತಮ್ಮನ್ನ ಕಾಯಂಗೊಳಿಸಲು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರ ಮುಖಾಂತರ ಇವರ ಮೊರೆ ಹೋಗಿದ್ದು, ಇವರಿಗೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಮಧ್ಯಂತರ ತಡೆಯಾಜ್ಞೆ ಪ್ರಸ್ತುತ ಜಾರಿಯಲ್ಲಿರುತ್ತದೆ. ಇದರ ಅನ್ವಯ ಅಂತಿಮ ತೀರ್ಪು ಹೊರ ಬೀಳುವವರೆಗೂ ಕೂಡ ಸದರಿ ಶಾಲೆಯ ಶಿಕ್ಷಕರುಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಹಣಜಿ ದಾವಣಗೆರೆ ಜಿಲ್ಲೆ ಇಲ್ಲಿ ಸೇವೆ ಮುಂದುವರಿಯಲು ಅಕ್ಕನ ಹೊಂದಿದ್ದಾರೆ. ಆದರೆ ಸದರಿ ಶಾಲೆಯ ಪ್ರಭಾರಿ ಪ್ರಾಂಶುಪಾಲರು ಆದಂತಹ ಶ್ರೀ ವಿ ಸಿ ಅಂಜಿನಪ್ಪ ಹಾಗೂ ದಾವಣಗೆರೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಆದಂತಹ ಶ್ರೀ ಶಿವಾನಂದ ಕುಮಾರ್ ಅವರು ಯಾವುದೇ ನೋಟಿಸ್ ಅಥವಾ ಕರ್ತವ್ಯದಿಂದ ಬಿಡುಗಡೆಗೊಳಿಸುವ ಪತ್ರವನ್ನು ನೀಡದೆ ಏಕಾಏಕಿ ಅತಿಥಿ ಶಿಕ್ಷಕರ ಜಾಗಕ್ಕೆ ವರ್ಗಾವಣೆಗೊಂಡಂತಹ ಕಾಯಂ ಶಿಕ್ಷಕರನ್ನ ಕರ್ತವ್ಯಕ್ಕೆ ಹಾಜರಾಗಿ ಪಡಿಸಿಕೊಂಡು ಮೌಖಿಕವಾಗಿ ಹೊರಹೋಗುವಂತೆ ಸೂಚಿಸ್ತಾ ಇದ್ದಾರೆ. ಕರ್ತವ್ಯಕ್ಕೆ ಹಾಜರಾಗದಂತೆ ಮಾನಸಿಕ ಹಿಂಸೆ ನೀಡ್ತಾ ಇದ್ದಾರೆ ಎಂದು ತಮ್ಮ ಆಕ್ರೋಶವನ್ನ ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರ ಸಂಘ ಮತ್ತು ಇವರ ಜೊತೆ ಕನ್ನಡ ಸಮರಸೇನೆ, ಏಕತಾ ವೇದಿಕೆ, ರಣಧೀರ ಪಡೆಯವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದೇಶ ಉಲ್ಲಂಘಿಸಿರುವ ಶಿವಾನಂದ ಕುಂಬಾರ್ ಅವರಿಗೆ, ಹೈಕೋರ್ಟ್ ಆದೇಶ ಉಲ್ಲಂಘಿಸಿರುವ ವಿ ಸಿ ಅಂಜಿನಪ್ಪ ಅವರಿಗೆ, ಕೂಡಲೇ ಪ್ರಾಚಾರ್ಯರನ್ನು ಅಮಾನತುಗೊಳಿಸಿ, ಕೂಡಲೇ ಉಪನಿರ್ದೇಶಕರನ್ನು ಅಮಾನತುಗೊಳಿಸಿ, ನಮ್ಮ ಕುಟುಂಬದ ಅನ್ನವನ್ನು ಕಸಿದುಕೊಂಡವರಿಗೆ, ನಮ್ಮ ಕುಟುಂಬದ ಅನ್ನವನ್ನು ಕಸಿದುಕೊಂಡವರಿಗೆ ಅತಿಥಿ ಶಿಕ್ಷಕರ ಹೋರಾಟಕ್ಕೆ ಜಯವಾಗಲಿ. ಸೆಂಟರ್ನಲ್ಲಿ ಬರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಅಣಿಜಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅತಿಥಿ ಶಿಕ್ಷಕರಾಗಿ 2013 ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾವು ನಮ್ಮ ಸೇವೆಯನ್ನು ಪರಿಗಣಿಸಿ ಮಾನವ ದುಡಿಮೆಯ ಆಧಾರದ ಮೇಲೆ ನಮ್ಮನ್ನು ಕಾಯಂಗೊಳಿಸ್ರಿ ಅಂತೇಳಿ ಹೈಕೋರ್ಟ್ ಮನವಿಗೆ ಹೋಗಿದ್ದೀವಿ. ಹೈಕೋರ್ಟ್ ನಮಗೆ ಮಧ್ಯಂತರ ತಡೆಯಾಜ್ಞೆ ಆದೇಶ ನೀಡಿದೆ. ಆದರೂ ಕೂಡ ಇಲ್ಲಿ ದಾವಣಗೆರೆ ಜಿಲ್ಲಾ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಾನ್ಯ ಶಿವಾನಂದ ಕುಮಾರ್ ಅವರು, ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಚಾರ್ಯರಾದ ವಿ ಸಿ ಅಂಜಿನಪ್ಪ ಅವರು, ಅದು ಯಾವ ಒಂದು ಹೈಕೋರ್ಟ್ ಆದೇಶಕ್ಕೂ ಕೂಡ ಬೆಲೆಯನ್ನು ಕೊಡದೆ, ಗೌರವ ಕೊಡದೆ, ನಮಗೆ ಯಾವುದೇ ರೀತಿಯ ಲಿಖಿತ ಆದೇಶವನ್ನು, ನೋಟಿಸನ್ನು ಅಥವಾ ರಿಲೀವ್ ಲೆಟರನ್ನು ಕೊಡದಂತೆ ನಮ್ಮನ್ನು ಹೊರ ಹೋಗ್ರಿ ಅಂತ ಹೇಳಿ ಬಾಯಿ ಮಾತಿನಲ್ಲಿ ಮೌಖಿಕವಾಗಿ ಹೇಳಿ ನಮ್ಮ ಜಾಗಕ್ಕೆ ಕಾಯಂ ಶಿಕ್ಷಕರ ವರ್ಗಾವಣೆಯನ್ನು ಇವರು ಡೀಲ್ ಮೂಲಕ ಮಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲವೂ ಕೂಡ ನಮಗೆ ಗೊತ್ತಿದ್ದಾವೆ. ಆದರೆ ನಾವು ಕೇಳೋದಿಷ್ಟೇ, ಕಾನೂನನ್ನು ಬಲ್ಲಂಥ ಅಧಿಕಾರಿಗಳು ನಮಗೆ ಮಧ್ಯಂತರ ಆದೇಶ ತಡೆಯಾಗದೆ ಇರುವಂಥವರಿಗೆ ಅಲ್ಲಿ ಮುಂದುವರಿಸಬೇಕಾದಂಥ ಕರ್ತವ್ಯ ಇದೆ. ನಾವಲ್ಲಿ ಮುಂದುವರಿಯುವಂಥದ್ದು ಹಕ್ಕು ನಮಗಿದೆ. ಆದರೆ ಆ ಆದೇಶವನ್ನು ಉಲ್ಲಂಘಿಸಿ ಇವರು ನಮಗೆ ಈ ರೀತಿ ವಂಚಿಸಿರೋದ್ರಿಂದ ನಾವು ಕಾನೂನಿನ ಮೊರೆ ಹೋಗಬೇಕಾಗುತ್ತೆ. ಅವರನ್ನು ವಜಾಗೊಳಿಸಿ ಅಂತಲೂ ಕೂಡ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಅವರನ್ನು ಸಸ್ಪೆಂಡ್ ಮಾಡಬೇಕು, ಜೊತೆಯಲ್ಲಿ ನಮಗೆ ಅದೇ ಶಾಲೆಯಲ್ಲಿ ಮುಂದುವರಿಸೋದಕ್ಕೆ ಸರ್ಕಾರ ನಮಗೆ ಅನುಮತಿಯನ್ನು ಕೊಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿಯವರಾಗಲಿ, ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಲಿ ಮತ್ತು ಈ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಲಿ ನಮಗೆ ಅಲ್ಲಿ ಆ ಶಾಲೆಯಲ್ಲಿ ಮುಂದುವರಿಯೋದಕ್ಕೆ ಮತ್ತು ರಾಜ್ಯಾದ್ಯಂತ ಈ ರೀತಿ ಹೈಕೋರ್ಟ್ ಆದೇಶದಡಿ ಯಾರ್ಯಾರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಯಾರಿಗೆ ತೊಂದರೆಗೊಳಪಟ್ಟಿದ್ದಾರೋ ಅವರೆಲ್ಲರನ್ನೂ ಕೂಡ ಮುಂದುವರಿಸಲಿ ಅಂತೇಳಿ ನಾವು ಈ ಮೂಲಕ ನಮ್ಮ ಒಂದು ಕ್ರೈಸ್ ವಸತಿ ಶಾಲೆಗಳ ಶಿಕ್ಷಕರ ಸಂಘದಿಂದ ಕೋರ್ತಾ ಇದ್ದೀವಿ. ಮುಂದೆ ನಾವು ಈಗಾಗಲೇ ನೋಡಿ, ನಿನ್ನೆ ನಾವು ಒಂದು ನಮ್ಮ
ಸಂಘದಿಂದ ಒಂದು ದಿನದ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಧರಣಿಗೆ ಬೆಂಬಲವಾಗಿ ಇವತ್ತು ಏಕತಾ ವೇದಿಕೆಯವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು, ಬರುನಾಡ ಸಮರ ಸೇನೆಯವರು, ರಣಧೀರ ಪಡೆಯವರು, ಬರುನಾಡ ಕುವರರು ಮುಂತಾದ ವಿವಿಧ ಸಂಘಟನೆಗಳು ನಮ್ಮ ಈ ಹೋರಾಟಕ್ಕೆ, ನ್ಯಾಯಯುತವಾದ ಬೇಡಿಕೆಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಇವತ್ತು ಅವರೆಲ್ಲರೂ ಕೂಡ ಬಂದು ನಮಗೆ ಬೆಂಬಲಿಸ್ತಾ ಇದ್ದಾರೆ. ನಾವು ಅವರಿಗೆ ಈ ಮೂಲಕವೂ ಕೂಡ ಮೊದಲು ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಅವರೆಲ್ಲರ ಬೆಂಬಲವನ್ನು ತಗೊಂಡು ನಾವು ನಮಗೆ ಈ ಕೂಡಲೇ ಡಿ ಸಿ ಅವರ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಅಧಿಕಾರಿಗಳು ಮಾಡಿರುವಂಥ ವಂಚನೆಗೆ ಅವರಿಗೆ ತಪ್ಪಿತಸ್ಥರಿಗೆ ಕ್ರಮವನ್ನು ಜರುಗಿಸಬೇಕು. ಈ ಕೂಡಲೇ ನಮಗೆ ಮುಂದುವರಿಯುವಂಥ ಆದೇಶವನ್ನು ಅವರು ಲಿಖಿತ ರೂಪದಲ್ಲಿ ಕೊಟ್ಟು ಅಂತಿಮ ತೀರ್ಪು ಹೈಕೋರ್ಟ್ ನಮಗೆ ಏನು ನೀಡುತ್ತೋ ಅದನ್ನು ನಾವು ತಲೆಬಾಗ್ತೀವಿ. ಅಂತಿಮ ತೀರ್ಪು ಹೊರಬಿದ್ದ ನಂತರದಲ್ಲಿ ನಮ್ಮನ್ನು ಮನೆಗೆ ಹೋಗಿ ಅಂದರೆ ಹೋಗ್ಬಿಡ್ತೀವಿ. ಆದರೆ ಅಲ್ಲಿವರೆಗೂ ಕೂಡ ನಮಗೆ ಮುಂದುವರಿಯೋದಕ್ಕೆ ಅನುಮತಿ ಇದೆ, ಹಕ್ಕಿದೆ. ಆ ಹಕ್ಕನ್ನು ನಾವು ಇವತ್ತು ಚಲಾಯಿಸ್ತಾ ಇದ್ದೀವಿ. ಆ ರೀತಿ ಮತ್ತೆ ಏನಾದರೂ ಆದೇಶ ಹೊರಬಿಡದೆ ಹೋದರೆ, ಆ ಅಧಿಕಾರಿಗಳು ನಮಗೆ ಸ್ಪಂದನೆಯನ್ನು ಮಾಡದೆ ಹೋದರೆ, ನಾವು ಮುಂದಿನ ದಿನಗಳಲ್ಲಿ ಇವರೆಲ್ಲರ ಬೆಂಬಲದೊಂದಿಗೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಶಿವಾನಂದ ಕುಮಾರ್ ಅವರು ಇದುವರೆಗೂ ಕೂಡ ಬಂದೇ ಇಲ್ಲ. ಅವರು ನಮಗೆ ಓರಲ್ಲಿ ಹೇಳ್ತಾ ಇದ್ದಾರೆ, ಹೈಕೋರ್ಟಿಗೆ ನಾನು ಚಾಲೆಂಜ್ ಮಾಡ್ತೀನಿ, ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕಾಯಂಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ಕೇವಲ ಬರೀ ನೀವು ಹಣವನ್ನು ಖರ್ಚು ಮಾಡಿಕೊಂಡು ಲಾಯರಿಗೆ ಬರೀ ದುಡ್ಡಿಡೋದಾಗತ್ತೆ ಅಂತ. ಅದೇನೇ ಇರಲಿ, ಒಬ್ಬ ಅಧಿಕಾರಿ ಅವರು ಕಾನೂನನ್ನು ಬಲ್ಲಂಥ ಅಧಿಕಾರಿ, ಅವರು ಆ ರೀತಿ ಮಾತಾಡಬೇಕಾದ್ರೆ, ಉಡಾಫೆ ಉತ್ತರವನ್ನು ಕೊಡಬೇಕಾದ್ರೆ ಅವರು ಯೋಚಿಸಬೇಕು ಕಾನೂನು ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡು ನಮಗೆ ಈ ರೀತಿ ಹೇಳಬೇಕಾಗಿತ್ತು. ಆದರೆ ಅವರು ಬರೀ ಬಾಯಿ ಮಾತಿನಲ್ಲಿ ನಮಗೆ ಬೆದರಿಕೆ ಹಾಕಿ ಹೊರ ಹೋಗ್ರಿ ಅಂತೇಳಿ ಒಂದು ದಿವಸ ಕಿತ್ತಾಕಿದರೆ ಇನ್ನೊಂದು ದಿವಸ ಬಂದು ನಾಲ್ಕು ದಿವಸ ಬರ್ತಾರೆ, ಸೇವೆಯಿಂದ ಮುಂದುವರಿಯೋದಕ್ಕೆ ಎಷ್ಟು ದಿವಸ ಸಾಧ್ಯ, ಅವ್ರ ಹೊಟ್ಟೆಪಾಡ ಅವ್ರು ನೋಡ್ಕೊಂತಾರೆ ಅಂತೇಳಿ ನಮಗೆ ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಲಿಖಿತ ಆದೇಶವನ್ನು ನೀಡಬೇಕು ಅನ್ನೋ ಪರಿಜ್ಞಾನ ಅವ್ರಿಗಿಲ್ವಾ? ಅವರಿಗೆ ಆ ಪರಿಜ್ಞಾನ ಇದ್ದಿದ್ರೆ ಈ ರೀತಿ ವರ್ತಿಸ್ತಾ ಇರಲಿಲ್ಲ. ಆ ಪರಿಜ್ಞಾನ ಇದ್ದೂ ಕೂಡ ಮಾಡಿರುವಂಥ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಈ ಮೂಲಕ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನಾವು ಅವರು ಪರಿಹಾರವನ್ನು ಕೊಡುವವರೆಗೂ ಕೂಡ, ಯಾಕೆಂದರೆ ಈಗ ನಾವು ಆ ಶಾಲೆಯಲ್ಲಿ ಕಾಯಂ ಶಿಕ್ಷಕರು ಬಂದು ಸೇವೆ ಸಲ್ಲಿಸ್ತಾ ಇದ್ರೂ ಕೂಡ ಕೋರ್ಟ್ ಆದೇಶದ ಪ್ರಕಾರ ನಮಗೆ ಯಾವುದೇ ಲಿಖಿತ ದಾಖಲೆಯನ್ನು ನೀಡದೇ ಇರೋದ್ರಿಂದ ನಾವು ಆ ಶಾಲೆಗೆ ಹೋಗೋದಕ್ಕೆ ನಮಗೆ ಹಕ್ಕಿದೆ. ನಾವಲ್ಲಿ ಸೇವೆಯನ್ನು ಈಗಲೂ ಕೂಡ ಹೋಗಿ ಸಲ್ಲಿಸ್ತೀವಿ. ಒಂದು ವೇಳೆ ಮತ್ತೆ ನಮಗೆ ಆಬ್ಜೆಕ್ಷನ್ ಏನಾದರೂ ಮಾಡಿದ್ರು ಅಂತ ಹೇಳಿದರೆ ನಾವು ಈ ಎಲ್ಲ ಸಂಘಟನೆಗಳ ಬೆಂಬಲವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ನ್ಯಾಯ ಸಿಗೋವರೆಗೂ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ನಾವೀಗ ಸೇವೆಯನ್ನು ಸಲ್ಲಿಸೋದಕ್ಕೆ ಹಕ್ಕಿರೋದ್ರಿಂದ ಅಲ್ಲಿ ಮುಂದೆ ಹೋಗಿ ನಾಳೆಯಿಂದ ಸೇವೆಯನ್ನು ಸಲ್ಲಿಸ್ತೀವಿ. ಒಂದು ವೇಳೆ ಅವರು ನಮ್ಮನ್ನು ಹೊರಹಾಕೋಕ್ಕೆ ಮತ್ತೆ ಪ್ರಯತ್ನ ಪಟ್ಟರೆ ಅದನ್ನು ಕಂಟೆಂಪ್ಟ್ ಕೇಸ್ ಹಾಕಿ ಅವ್ರ ವಿರುದ್ಧ ಕ್ರಮ ಜರುಗಿಸೋಕ್ಕೆ ಹೋರಾಟವನ್ನು ಮಾಡ್ತೀವಿ.